ಎಲ್ರಿಗೂ ನಮಸ್ಕಾರ. ಇವತ್ತು ಅಥರ್ವನ್ ಸ್ಕೂಲಲ್ಲಿ ಗ್ರಾಜುಯೇಷನ್ ಡೇ ಇದೆ, ಮತ್ತೆ ಅವ್ನ ರಿಸಲ್ಟ್ ಕೂಡ ಇದೆ. ಹೇಗೆ ಬರ್ದಿದ್ದಾನೋ ಎಕ್ಸಾಮು, ಏನು ಕತೆನೋ ನನಗಂತೂ ಗೊತ್ತಿಲ್ಲ. ನಾನಂತೂ ಮನೇಲಿ ಅವನಿಗೆ ಏನೂ ಪ್ರಾಕ್ಟೀಸ್ ಮಾಡಿಸಿಲ್ಲ, ಸ್ಕೂಲಲ್ಲಿ ಏನು ಕಲ್ತ್ಕೊ ಬರ್ತಾ ಇದ್ದ ಅಷ್ಟೇ. ಅದನ್ನು ಬಿಟ್ಟು ಏನಾದರೂ ರೈಮ್ಸ್ ಹೇಳ್ಸೋದು ಎ ಬಿ ಸಿ ಡಿ ಅದನ್ನು ಮಾತ್ರ ಹೇಳಿಸ್ತಾ ಇದೆ ಅಷ್ಟೇ. ಬಟ್ ರೈಟಿಂಗ್ ಎಲ್ಲ ನಾನು ಜಾಸ್ತಿ ಏನೂ ಮಾಡಿಸೇ ಇಲ್ಲ. ಮತ್ತು ಇನ್ನೊಂದೇನಂದರೆ, ಮಕ್ಕಳಿಗೆ ಸ್ವಲ್ಪ ಕುತ್ಕೊಂಡು ಪ್ಲೇ ಗ್ರೂಪ್ ಮಕ್ಕಳಿಗೆ ಸ್ವಲ್ಪ ಕುತ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಬರೆಯೋದಿರ್ಬೋದು, ಓದೋದಿರ್ಬೋದು, ಅದೆಲ್ಲ ಈಗಲೇ ಕಾನ್ಸಂಟ್ರೇಟ್ ಮಾಡೋದು ಸ್ವಲ್ಪ ಕಡಿಮೆನೆ. ನಾನಂತೂ ಅಥರ್ವನ್ ವಿಷಯದಲ್ಲಿ ಆಗಲೇ ಎಷ್ಟೋ ಸಲ ಹೇಳಿದ್ದೀನಿ, ಅವನು ಚೆನ್ನಾಗಿ ಮಾತಾಡೋದು ಕಲ್ತ್ಕೊಂಡ್ರೆ ಸಾಕು, ಅವನಿಗೆ ಈಗಲೇ ಇಷ್ಟು ಚಿಕ್ಕ ವಯಸ್ಸಿಗೆ ಓದಿಸೋದು ಬರ್ಸೋದು ಆ ಸ್ಟ್ರೆಸ್ ಎಲ್ಲ ಕೊಡೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಸ್ಕೂಲಲ್ಲಿ ಆಲ್ರೆಡಿ ಪೇರೆಂಟ್ಸ್ ಎಲ್ಲ ಬಂದಿದ್ದರು, ಮತ್ತು ಪ್ರೋಗ್ರಾಮ್ ಎಲ್ಲ ಶುರುವಾಗಿತ್ತು, ಮತ್ತು ಪೇರೆಂಟ್ಸ್ಗೆ ಗೇಮ್ಸ್ ಎಲ್ಲ ಇಟ್ಟಿದ್ರು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ಸ್ಪೋರ್ಟ್ಸ್ ಡೇ ಈ ಥರ ಎಲ್ಲ ಮಾಡಿದ್ರು. ಸೊ ಅಲ್ಲಿ ವಿನ್ ಆದಂಥ ಪೇರೆಂಟ್ಸ್ಗೆಲ್ಲ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾಯಿದ್ರು. ನಾನು ಯಾವುದೇ ಒಂದು ಪ್ರೋಗ್ರಾಮ್ನು ಕೂಡ ಅಟೆಂಡ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ನಾನು ನಿಮಗೆಲ್ರಿಗೂ ಗೊತ್ತಲ್ಲ, ನನ್ನ ಬ್ಯುಸಿ ಶೆಡ್ಯೂಲ್, ಜಾಬ್ ಅದು ವರ್ಕ್ ಅಂದ್ಕೊಂಡು ನಾನು ಯಾವುದು ಕೂಡ ಅಟೆಂಡ್ ಮಾಡೋದಕ್ಕೆ ಆಗಿರಲಿಲ್ಲ. ಬಟ್ ತುಂಬ ಫೀಲ್ ಆಗ್ತಾಯಿತ್ತು ನನಗೆ, ಅಯ್ಯೋ ನಾನು ಅಟೆಂಡ್ ಮಾಡಬೇಕಿತ್ತಲ್ಲ, ಚೆನ್ನಾಗಿರ್ತಾಯಿತ್ತು ಅಂತ. ಬಟ್ ಏನೂ ಮಾಡೋದಕ್ಕಾಗಲ್ಲ, ವರ್ಕಿಂಗ್ ವುಮೆನ್ಸ್ಗೆ ಈ ಥರದ್ದೆಲ್ಲ ಒಂದು ಮಿಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಬಟ್ ಅಟ್ ಲೀಸ್ಟ್ ಇವರ್ ನಾನು ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡೋದಕ್ಕೆ ಅವಕಾಶ ಸಿಗ್ತಲ್ಲ ಅಂತ ಖುಷಿಯಾದೆ. ಸೊ ಅಥರ್ವ ಯಾವ ಸ್ಕೂಲಲ್ಲಿ ಓದ್ತಿದ್ದಾನೆ ಅಂತ ಕೆಲವ್ರಿಗೆ ಗೊತ್ತಿರಲ್ಲ, ಸಂಸ್ಕೃತಿ ವಿದ್ಯಾಮಂದಿರ ಅಂತ. ಈ ವರ್ಷ ನೆಕ್ಸ್ಟ್ ನಾನು ಅವನು ಏನು ಪ್ರೀ ಕೆ ಜಿ ಐ ಕೆ ಒನ್ ಅಂತ ಶುರು ಆಗುತ್ತೆ. ಸೊ ಅಲ್ಲಿಗೆ ನಾನು ನೆಕ್ಸ್ಟ್ ಇಯರ್ ಕೂಡ ಅದೇ ಸ್ಕೂಲಿಗೆ ಜಾಯಿನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಅಥರ್ವನಲ್ಲಿ ನಾನು ನೋಡಿದೆ. ಸೊ ಈ ವರ್ಷ ಕೂಡ ಅವನು ಅಲ್ಲೇ ಸ್ಟಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಸ್ಕೂಲಲ್ಲಿ ಗ್ರೂಪ್ ಫೋಟೋ ಎಲ್ಲ ತೊಗೊಂಡ್ರು, ಮತ್ತು ಅವನು ಪ್ರೋಗ್ರೆಸ್ ಕಾರ್ಡ್ ಎಲ್ಲ ಕೊಟ್ಟರು, ಅವನು ಹೇಗೆ ಎಕ್ಸಾಮ್ ಬರೆದಿದ್ದಾನೆ ಏನು ಅಂತ ಫೈಲೆಲ್ಲ ಕೊಟ್ಟರು. ಸೊ ನಂಗೊಂಥರ ಖುಷಿ ಆಯಿತು, ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಯಿತು. ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅವ್ರ ಮ್ಯಾಮ್ ಏನು ಈ ವರ್ಷ ಸ್ಕೂಲ್ನ ಅವರು ಬಿಡ್ತಾ ಇದ್ದಾರೆ, ಸೊ ಅದಕ್ಕೆ ಎಲ್ಲ ಮಕ್ಕಳಿಗೂ ಕೂಡ ಒಂದು ಗಿಫ್ಟನ್ನು ಕೊಟ್ಟಿದ್ರು. ಆ ಥರ ಇಟ್ಕೊಂಡು ಆಟಾಡ್ತಾ ಇದ್ದಾನೆ. ಅವನಿಗೀಗ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಮಲಗಿಸ್ಬೇಕು. ಒಂಥರ ಖುಷಿ ಆಯಿತು, ಎಷ್ಟು ಸ್ಟೂಡೆಂಟ್ಸ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ಅವನು ಅಂಗಡಿಯಲ್ಲಿ ಸೈಕಲ್ದು ತೊಗೊಬರ್ತಾ ಇರ್ತಾನೆ ತಿಂಡಿ, ಅದನ್ನು ತೊಗೊಂಡು ಅದಕ್ಕೆ ಜೆಮ್ಸ್ ಕೊಡ್ತಾರೆ ಅದ್ರ ಜೊತೆಗೆ, ಅದನ್ನು ತಿಂತಾ ಆಟಾಡ್ತಾ ಇದ್ದ. ಅದಾದಮೇಲೆ ನೀವು ನೋಡ್ತಿರ್ಬೋದು, ನಾವು ಬಂದಿರೋದು ಗೋಲ್ಡ್ ಶಾಪಿಗೆ. ಏನು ರಮ್ಯ ಮತ್ತೆ ಗೋಲ್ಡ್ ಶಾಪಿಂಗ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೋದು. ಇವತ್ತಿನ ಗೋಲ್ಡ್ ರೇಟ್ ಬಂದು 6,360 ರೂಪಾಯಿ ಆಗಿತ್ತು, ತುಂಬಾ ಜಾಸ್ತಿ ಆಗಿದೆ. ನನಗಂತೂ ಅಕ್ಷಯ ತೃತೀಯದಷ್ಟರಲ್ಲಿ 7,000 ರೀಚ್ ಆಗಿಬಿಡುತ್ತಾ ಏನು ಅಂತ ಭಯ ಶುರು ಆಗಿಬಿಟ್ಟಿದೆ. ಇವತ್ತು ಗೋಲ್ಡ್ ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದ ಕಾರಣ ಏನು ಅಂದರೆ, ಪ್ರತಿ ತಿಂಗಳು ನಾನು ನಿಮಗೆ ಹೇಳ್ತೀನಿ ಯಾವ ಥರ ಗೋಲ್ಡ್ಗೋಸ್ಕರ ಇನ್ವೆಸ್ಟ್ ಮಾಡೋದಕ್ಕೆ ಯಾವ ಥರ ಸೇವಿಂಗ್ಸ್ನ ಮಾಡ್ಕೋಬೋದು ಏನು ಅಂತ. ಈಗ ಈ ಸ್ಕೀಮ್ಸ್ ಕಾರ್ಡ್ಗಳನ್ನ ನಾವು ಮಂತ್ಲಿ ಮಂತ್ಲಿ ಪೇ ಮಾಡೋದಿರ್ಬೋದು. ನಾನೇನು ಮಾಡ್ತೀನಿ ಅಂದರೆ, ಯೂಶ್ವಲಿ ಒಂದು ಗೋಲ್ಕ ಅಂತ ಇಟ್ಕೊಂಡಿದ್ದೀನಿ, ನಾನು ನಿಮಗೆ ತೋರಿಸಿದ್ದೀನಲ್ಲ ಹುಂಡಿ ಹಾಕೋದಕ್ಕೆ. ಸೊ ಆ ಹುಂಡಿಗೆ ಎಷ್ಟಾಗುತ್ತೋ ಅಷ್ಟು ಹಣನ ನಮ್ಮ ಕೈಲಿ ಯಾವಾಗ ಆಗುತ್ತೆ ಅವಾಗ ಅದಕ್ಕೆ ಸೇರಿಸ್ತಾ ಇರ್ತೀವಿ. ಸೊ ಆ ಗೋಲ್ಕ ಫುಲ್ ಆದಮೇಲೆ ಅದರಿಂದ ಏನಾದರೂ ನನಗಂತೂ ನಂಗೆ ತುಂಬ ಇಷ್ಟ ಆಗೋದೇನು ಅದನ್ನು ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕಂತ ನಿಮ್ಮೆಲ್ಲರ ಜೊತೆ ನಾನು ಡಿಸ್ಕಷನ್ ಮಾಡಿದೆ. ಡೈನಿಂಗ್ ಟೇಬಲ್ ತೊಗೋಬೇಕು ಅಂತ ಅನ್ಕೋತಾ ಇದ್ದೀನಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಹೊಸ ಮನೆಗೆ ಹೋದ್ಮೇಲೇ ತೊಗೊಳ್ಳಿ ರಮ್ಯ, ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಈಗ ಹೊಸ ಮನೆಗೆ ಹೊಸದಿರಲಿ ಅಂತ. ಸೊ ನನಗೂ ಅದನ್ನು ಸ್ವಲ್ಪ ಯೋಚನೆ ಮಾಡಾದ್ಮೇಲೆ ಅದು ಕರೆಕ್ಟ್ ಅಂತ ಅನ್ನಿಸ್ತು. ಹಾಗೆ ನಾನು ಅಂದ್ಕೊಂಡಿದ್ದು ಅದು ಬಿಟ್ಟರೆ ನಾನು ಇನ್ವೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದು ಗೋಲ್ಡಿಗೇನೆ. ಯಾಕಂದರೆ ಗೋಲ್ಡ್ ನಮ್ಮ ಕಷ್ಟ ಸುಖ ಅಂತ ಆಗುತ್ತೆ, ಮತ್ತು ಅದು ವೇಸ್ಟ್ ಅಂತ ಆಗಲ್ಲ, ಅಥವಾ ಅದಕ್ಕೆ ಒಂದು ಡೆಡ್ ಇನ್ವೆಸ್ಟ್ಮೆಂಟ್ ಥರ ಅನಿಸಲ್ಲ ಅಂತ. ನೀವೆಲ್ಲರೂ ಕೇಳ್ತಾ ಇದ್ರಿ ನಾನೊಂದು ಶಾರ್ಟ್ ಚೈನ್ ಹಾಕಿದೆ ಆ ಡಿಸೈನ್ನ ತೋರಿಸಿ ಅಂತ. ಆ್ಯಕ್ಚುಲಿ ನಾನು ಹಾಕೊಂಡಿದ್ದು ಸರ ಬಂದು ಅದು ಚಿಂಟದ ಸರ, ಅದು ಸ್ನೇಕ್ ಡಿಸೈನ್ ಅಂತ ಹೇಳ್ತಾರೆ ಆ ಸರಕ್ಕೆ. ಅದಕ್ಕೆ ಹಾರ್ಟ್ದು ಪೆಂಡೆಂಟ್ ಇತ್ತು, ತುಂಬ ಇಷ್ಟ ಆಗಿತ್ತು ನನಗೆ. ನಾನು ಸ್ವಲ್ಪ ದಿನ ಹಾಕೋತೀನಿ ಅಂತ ಅಂದ್ಕೊಂಡು ಇಸ್ಕೊಂಡು ಹಾಕ್ಕೊಂಡಿದ್ದೆ. ಬಟ್ ಅದಂಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದು ಬಂದು 10-11 grams ಏನೋ ಇತ್ತು ಚಿಂಟು ಸರ ನಾನು ಹಾಕ್ಕೊಂಡಿದ್ದು. ಸೊ ಅದಾದಮೇಲೆ ನಾನು ಅವಳಿಗೆ ಕೊಟ್ಬಿಟ್ಟೆ. ಈಗ ನಾನು ಮತ್ತೆ ಗೋಲ್ಡಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಯಾಕೆ ಅದೇ ಥರ ಸರ ತೊಗೋಬಾರ್ದು, ಚೆನ್ನಾಗಿದೆಯಲ್ಲ, ನಂಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತಲ್ಲ ಅಂತ ಅಂದ್ಬಿಟ್ಟು ಬಂದು ನಾನು ಒಂದು 10-11 grams ಅಂತಲೇ ನೋಡೋಣ ಅಂತ ನೋಡ್ತಾ ಇದ್ದೆ. ಬಟ್ ನಾನು ಸೇಮ್ ಡಿಸೈನ್, ನಾನು ಏನು ಡಿಸೈನ್ ನೋಡಿದ್ದೆ, ಸ್ನೇಕ್ ಡಿಸೈನು ಚಿಂಟು ಹತ್ರ ಇದ್ದಿದ್ದ ಡಿಸೈನ್ ಏನಿತ್ತು, ಸೊ ಅದೇ ಥರ ಸರನ ತೊಗೋಬೇಕು ಅಂತ ನೋಡಿದೆ. ಬಟ್ ನಂಗೆ ಅದು 14 gramsಗೆ ಸಿಕ್ಕಿದ್ದು, ಟೋಟಲ್ 15 grams ಆಯಿತು. ಸೊ ಅದನ್ನೇ ತೊಗೊಂಡಿದ್ದೀನಿ. ಸರ ತಗೊಂಡ್ ಬಂದೆ, ಯಾವಾಗ್ಲೂ ಅಷ್ಟೇ, ಸರ ತಗೊಂಡ್ ಬಂದಿದ ತಕ್ಷಣನೇ ವೇರ್ ಮಾಡೋದಿಲ್ಲ, ಅದನ್ನ ತಗೊಂಡ್ ಬಂದಾದ್ಮೇಲೆ ದೇವ್ರ ಮನೇಲಿ ಇಟ್ಟು ದೇವ್ರಿಗೆ ದೀಪ ಹಚ್ಚಿ ಅದಕ್ಕೆ ಪೂಜೆ ಮಾಡಿ ಆಮೇಲೆ ನಾನು ಹಾಕೊಳ್ಳೋದು. ಇನ್ನು ಡೈಲಿ ವೇರ್ ಮಾಡೋ ಅಂತದ್ದು ಆ ಥರದಾದ್ರೆ ತಕ್ಷಣ ಹಾಕೊಬಿಡ್ತೀನಿ, ಇಲ್ಲಾಂದ್ರೆ ಹಾಗೆ ಇಟ್ಟಿರ್ತೀನಿ.
ಬೇರೆಯವ್ರು ಹೇಗೋ ಗೊತ್ತಿಲ್ಲ, ಬಟ್ ನಾನು ಯಾವ ಥರ ಅಂತಂದರೆ ತೊಗೊಂಡು ಬಂದಿದ್ದಿನ ಅದು ಅಂಗಡಿಯಿಂದ ತೊಗೊಂಡು ಬಂದಾದ್ಮೇಲೆ ಒಂದ್ಸಲ ನೋಡ್ತೀನಿ ಪೂಜೆ ಎಲ್ಲ ಆದಮೇಲೆ. ಅದಾದ್ಮೇಲೆ ಮತ್ತೆ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದ್ಸಲ ತೆಗ್ದುಬಿಟ್ಟು ಮತ್ತೆ ನೋಡ್ಬಿಟ್ಟು ಮಲ್ಕೊಳ್ಳೋದು. ಅದಾದ್ಮೇಲೆ ನೆಕ್ಸ್ಟ್ ಡೇ ಒಂದಿನ ಮತ್ತೆ ಹೇಗಿದೆ ಅಂತ ಇನ್ನೊಂದ್ಸಲ ನೋಡ್ತೀನಿ. ಏನೋ ಒಂಥರ ಖುಷಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರುತ್ತಲ್ಲ, ಈ ಥರ ಮಾಡ್ತೀನಿ. ನೀವೇನಾದರೂ ಆ ಥರ ಅವಾಗವಾಗ ಹೊಸದಾಗೇನಾದರೂ ಜ್ಯುವೆಲ್ರಿ ತೊಗೊಬಂದ್ರೆ ನೋಡ್ತಿರ್ತೀರಾ ಅಂತ ಅಂದ್ಬಿಟ್ಟು ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೋ ಒಬ್ಬರು ವೀಡಿಯೋ ಮಾಡಿದ್ರು, ಅವಾಗ ನನಗೆ ರಿಲೇಟೆಡ್ ಅಂತ ಅನ್ನಿಸ್ತು, ಹಾಗೆ ಮಾಡೋದು. ಆಮೇಲೆ ಎಷ್ಟಾಯಿತು ಗೋಲ್ಡಿಗೆ ಏನು ಅಂತ ಕೇಳೋದಾದ್ರೆ, ಇದು ಹೇಳಿದ್ನಲ್ಲ 15 point something ಇದೆ ಅದು ಪೆಂಡೆಂಟ್ ಸೇರಿ. ಸರ ಬಂದು 14 gram ಸಮಥಿಂಗ್ ಇದೆ, ಪೆಂಡೆಂಟು 1 gram ಏನೋ ಇದೆ. ಸೊ ಟೋಟಲ್ 15 something ಇರೋದು. ನನಗೆ ಟೋಟಲ್ಲು 1,06,000 ಚಿಲ್ಲರೆ ಆಯಿತು. ಅಂದರೆ ನಾನು ಪ್ರತಿ ಸಲ ನಿಮ್ಮೆಲ್ರಿಗೂ ಗೊತ್ತು, ನಾನು ಜ್ಯುವೆಲ್ರಿ ಅಂತ ಪರ್ಚೇಸ್ ಮಾಡಿದ್ರೆ ದೀಪಕ್ ಜ್ಯುವೆಲ್ರಿಯಲ್ಲೇ ಪರ್ಚೇಸ್ ಮಾಡೋದು. ಇದು ಬಂದು ಮೈಸೂರಿನ ಚಿಕ್ಕಳ್ಳಿಲಿರೋದು. ಎಸ್, ಡಿಸೈನ್ ತೋರಿಸ್ತೀನಿ ನಾನು, ನನಗೆ ವಿಡಿಯೋಲೆಲ್ಲ ನೋಡಿರ್ತೀರಾ. ಎಸ್, ಇದೇನೆ ಟೋಟಲ್ 15 grams ಇದೆ, 1,06,000 ಚಿಲ್ಲರೆ ಆಯಿತು. ಗೋಲ್ಡ್ ಪ್ರೈಸ್ ಅಂತೂ ದಿನಕ್ಕೆ ದಿನ ಯಾವ ಥರ ಜಾಸ್ತಿ ಆಗ್ತಿದೆ ಅಂತ ಅಂದರೆ ಎಷ್ಟು ಆಗುತ್ತೋ ಫ್ಯೂಚರಲ್ಲಿ ಅಂತ ಅನಿಸ್ಬಿಟ್ಟಿದೆ. ಸೊ ಪೆಂಡೆಂಟ್ ನೀವು ನೋಡ್ತಿರ್ಬೋದು, ಚೆನ್ನಾಗಿದೆ. ನಂಗೆ ಇದೇ ಥರ ಹಾರ್ಟ್ದೇ ತೊಗೋಬೇಕು ಅಂತ ಅನಿಸ್ತು. ಇನ್ನು ಇದು ಡಿಸೈನ್ ಬಂದು ಸ್ನೇಕ್ ಡಿಸೈನ್ ಅಂತ ಹೇಳ್ತಾರಂತೆ. ಸೊ ತಿಕ್ಕಿದೆ ಇದು, 15 grams ಇರೋದ್ರಿಂದ, ಸರ 14 grams ಇರೋದ್ರಿಂದ ಸ್ವಲ್ಪ ಲೆಂತಿನೂ ಇದೆ, ಜೊತೆಗೆ ಸ್ವಲ್ಪ ದಪ್ಪ ಕೂಡ ಇದೆ. ಸೊ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಇದು ಡಿಸೈನ್ ಹೇಗಿದೆ ಅಂತ. ಏನು ಗೊತ್ತಾ, ನಾವು ಸೇವ್ ಮಾಡೋ ದುಡ್ಡು ಅದನ್ನು ಹೊರಗಡೆ ತೆಗೆದು ಆ ಕಡೆ ಈ ಕಡೆ ಖರ್ಚಾಗ್ಬಿಡುತ್ತೆ ಅದು. ನಂಗೆ ಆ ಥರ ಇಲ್ಲ, ನಾನು ಇವತ್ತು ಅದು ಹುಂಡಿ ಓಪನ್ ಮಾಡ್ತೀನಿ ಅಂತ ಅಂದರೆ ಇವತ್ತೇ ಇನ್ವೆಸ್ಟ್ ಮಾಡಿಬಿಡ್ಬೇಕು, ಅದನ್ನು ಆ ಕಡೆ ಈ ಕಡೆ ಹೋಗೋದಕ್ಕೆ ಬಿಡಬಾರ್ದು ಅಂತ ಯೋಚನೆ ಮಾಡಿ ಇಮಿಡಿಯೇಟಾಗಿ ಹೋಗಿ. ಅಂದರೆ ಹುಂಡಿಯಲ್ಲಿ ಏನು, ನಾನೀಗ 1,06,000 ಏನು ಇನ್ವೆಸ್ಟ್ ಮಾಡಿದ್ದೀನಿ ಅಷ್ಟು ಹುಂಡಿಯಲ್ಲೇ ಏನು ಇರಲಿಲ್ಲ. ನನಗೆ ಇನ್ನು ಸ್ವಲ್ಪ ಅಮೌಂಟ್ ಅಪ್ ಟು ಒಂದು 40,000 ನಾನು ಎಕ್ಸ್ಟ್ರಾ ಹಾಕಬೇಕಾಯಿತು. ಸೊ ಇನ್ನು ಮಿಕ್ಕಿದ್ದು ಹುಂಡಿಯಲ್ಲಿ ಇತ್ತು. ಸೊ ಇನ್ನೇನಿದೆ ಅದು ರಿಮೈನಿಂಗ್ನ ನನಗೆ ನವೀನ್ ಕೊಟ್ಟರು ಅಮೌಂಟು, 40,000 ನವೀನ್ ಕೊಟ್ಟರು. ಇನ್ನು ಮಿಕ್ಕಿದ್ದನ್ನ ನಾನು ಕೂಡಿಸಿಟ್ಟಿದ್ದು ಈ ಸರಕ್ಕೋಸ್ಕರ. ಈ ಸರಕ್ಕೆ ಅಂತಲ್ಲ, ಬೇರೆ ಏನಾದರೂ ತೊಗೋಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಬಟ್ ಹೋದಾಗ ಫಸ್ಟು ನಾನು ಬ್ರೇಸ್ಲೆಟ್ನ ಕೇಳಿದೆ, ನನಗೆ ಇಷ್ಟ ಆಗೋ ಥರ ಬ್ರೇಸ್ಲೆಟ್ ಡಿಸೈನ್ ಇದೆಯಾ ಅಂತ. ಇರಲಿಲ್ಲ. ಈಗ ನೆಕ್ಸ್ಟ್ ಅಕ್ಷಯ ತೃತೀಯಾಗೇನೆ ಕಲೆಕ್ಷನ್ಸ್ ಬರೋದು. ಅದಾದಮೇಲೆ ಫಿಂಗರ್ ರಿಂಗ್ ಕೇಳಿದೆ, ಅದು ನಂಗೆ ಇಷ್ಟ ಆಗಲಿಲ್ಲ, ಕಲೆಕ್ಷನ್ಸ್ ಇನ್ನೂ ಬಂದಿಲ್ಲ, ಬರಬೇಕು ಅಂತ ಹೇಳಿದ್ರು. ಸೊ ಅದಾದಮೇಲೆ ಓಕೆ ಸರ ನೋಡೋಣ ಅಂತ ಸರ ನೋಡಿದೆ. ಸೊ ನಾನು ಏನು ಅಂದ್ಕೊಂಡು ಹೋಗಿದ್ದು ಅಂತಂದರೆ ಪ್ರತಿ ಸಲ ಹಿಂಗೆ ಆಗುತ್ತೆ, ನಾವೇ ಯಾವುದೋ ಒಂದು ಬಜೆಟಲ್ಲಿ, ಈಗ ನನ್ನ ಬಜೆಟ್ ಏನಿದೆ ಒಂದು 60,000 ಆ ಥರದಲ್ಲಿ ನಾನು ತೊಗೋಣ ಅಂತ ಹೋದೆ. ಅಲ್ಲಿ ಹೋದ್ಮೇಲೆ ಇದಿಷ್ಟ ಆಯಿತು, ಬಟ್ ತುಂಬ ತಿಕ್ಕಾಗೂ ಇರುತ್ತೆ. ಏನು ಗೊತ್ತಾ, ಇವತ್ತು ತೊಗೊಂಡ್ಬಿಡ್ತೀವಿ, ನಾಳೆ ಸಫರ್ ಮಾಡಬಾರ್ದು, ಇನ್ನು ಸ್ವಲ್ಪ ದಪ್ಪ ಇರಬೇಕಿತ್ತು, ಚೆನ್ನಾಗಿರ್ತಾಯಿತ್ತು, ನಮಗೆ ಡ್ಯೂರೇಬಲ್ ಇರೋದು, ಬಾಳಿಕೆ ಬರೋದು ಅಂತ ಅನಿಸ್ಬಾರ್ದು. ಸೊ ನವೀನೇನು ಮಾಡ್ತಾರೆ ಯಾವಾಗಲೂ ಅಂದರೆ, ನಾನು 10 gramsಗೆ ಸಾಕು, ವೇಸ್ಟೇಜ್ 1 gram 11 gram ಆಗುತ್ತೆ ಅಂತ. ನಾನು ನವೀನ್ ಇಲ್ಲ 15 gram ಆಗುತ್ತೆ ಇದು ಟೋಟಲು, ಅದ್ರ ಜೊತೆಗೆ 1.5 ವೇಸ್ಟೇಜ್ ಬರುತ್ತೆ. ಸೊ ಇಲ್ಲ ತಗೋ ಇದನ್ನೇ ಅಂತಂದ್ರು. ಅವ್ರಿಗೆ ಬಿತ್ತು ಪೆನಾಲ್ಟಿ, ಸೊ ತೊಗೊಟ್ರು ಅವ್ರೇನು. ಏನು ಗೋಲ್ಡ್ಗೆ ತಾನೇ ಬೇರೆದಕ್ಕೆ ಏನು ಇನ್ವೆಸ್ಟ್ ಮಾಡ್ತಾ ಇಲ್ವಲ್ಲ, ಏನು ವೇಸ್ಟ್ ಅಂತ ಏನೂ ಆಗಲ್ಲ ನಮಗದು. ಗೋಲ್ಡ್ ಅಂತ ಅಂದರೆ ಅದೊಂಥರ ಸೇವಿಂಗ್ಸೇನೇ ತಗೋ ಅಂತ ಹೇಳಿದ್ರು. ಅವ್ರು ಯಾವತ್ತೂ ಬೇಡ ಅನ್ನಲ್ಲ, ಅದು ನಾನು ಖುಷಿ ಪಡಬೇಕು ಅಂದರೆ. ಈಗ ಏನಾದ್ರು ಒಂದು ಹೆಚ್ಚು ಕಡಿಮೆ ಜಾಸ್ತಿ ಆಗುತ್ತೆ ಅಂದ್ರೂ ನೋಡ್ಕೋಣ ತಗೋ. ಈಗ ಅದು ಬೇರೆದೇನೋ ಬಟ್ಟೆ ಹಾಕಿದ್ರೋ ಅಥವಾ ಏನೋ ತಿಂದು ಕುಡಿದು ಮಜಾ ಮಾಡಿದ್ರೆ ಅದು ಹೊರಟೋಗುತ್ತೆ, ಬಟ್ ಇದು ಏನಾಗಲ್ಲ, ಇದು ಸೇವಿಂಗ್ಸೇನೆ ಹಾಕು ಅಂತ ಅಂದ್ಬಿಟ್ಟು ಒಪ್ಕೊಂಡ್ರು. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದಾಯಿತು. ಪ್ರತಿಯೊಬ್ಬರೂ ಅಷ್ಟೇ, ನಾವು ಹೆಣ್ಮಕ್ಳು, ನೀವು ಕೇಳ್ಬೋದು ಹೇಗೆ ರಮ್ಯಾ ಹೇಗೆ ಮಾಡ್ತೀರಾ ಅಂತ. ನೋಡಿ ಎಲ್ರಿಗೂ ಈಗ ನಮಗೆ ಖರ್ಚಿಗೆ ಅಂತ ಒಂದಿಷ್ಟು ಅಮೌಂಟ್ ಕೊಟ್ಟು ಎಲ್ಲರೂ ಇಷ್ಟೇ ಸೇವಿಂಗ್ಸ್ ಮಾಡೋಕ್ಕಾಗುತ್ತೆ ಅಂತ ನಾನು ಹೇಳೋದು. ಪುಟ್ಟದಾಗಲಿ, ನೀವೊಂದು ನೋಸ್ ಪಿನ್ ತೊಗೊಳೋದಾಗಲಿ ಅಥವಾ ಒಂದು 2 gram ಓಲೆ ತೊಗೊಳೋದಾಗಲಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಸೇವಿಂಗ್ಸ್ ಮಾಡಿ. ಅದನ್ನ ಈ ಥರ ಹುಂಡಿಗೆ ಹಾಕ್ಕೊಂಡು ಬಂದರೆ ಒಂದಲ್ಲ ಒಂದಿನ ಹನಿ ಹನಿ ಸೇರಿದರೆ ಹಳ್ಳ, ಒಂದೇ ಸಲ ನನಗೆ ಒಂದೇ ತಿಂಗಳಿಗೂ 15 ದಿನಕ್ಕೂ ಹುಂಡಿ ತುಂಬಿಡಲ್ಲ. ಇಟ್ ಟೇಕ್ ಸಮ್ ಟೈಮ್ ಆಯ್ತಾ, ಸ್ವಲ್ಪ ದಿನಗಳಾಗುತ್ತೆ. ಅದನ್ನ ಸೇರಿಸ್ತಾ ಒಂದಿನ ಒಂದು ವಸ್ತು ತೊಗೊಳೋದಕ್ಕೆ ಅದು ನಮ್ಗೆ ಯೂಸ್ ಆಗುತ್ತೆ. ಎಲ್ಲರೂ ಮಾಡ್ತಾ ಇರ್ತೀರಾ, ಬಟ್ ಯಾರಾದರೂ ಹಿಂಗೆ ಮಾಡ್ತಿಲ್ಲ ಅಂದರೆ ಮಾಡಿ, ಹಿಂಗೆ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ನಾನು ಸರನ ಹತ್ತಿರದಿಂದ ತೋರಿಸ್ಬಿಡ್ತೀನಿ ರೀ. ಸೊ ಇದೇನೆ, ಇದನ್ನು ಸ್ನೇಕ್ ಡಿಸೈನ್ ಅಂತ ಹೇಳ್ತಾರಂತೆ. ಚೆನ್ನಾಗಿದೆ, ತಿಕ್ಕಾಗಿದೆ, ನನಗೆ ಚೆನ್ನಾಗಿರುತ್ತೆ. ಲೆಂತ್ ಕೂಡ ಇದೆ ಇಲ್ಲಿ, ಅರ್ಶಿನ ಕುಂಕುಮಕ್ಕೆ ಪೂಜೆ ಮಾಡಿದ್ನಲ್ಲ ಅದು ಕಲರ್ ಆಗಿದೆ. ಸೊ ಚೆನ್ನಾಗಿದೆ, ಪೆಂಡೆಂಟು ಅಷ್ಟೇ. ಇನ್ನೊಂದು ದಪ್ಪದು ಇತ್ತು, ನಂಗೆ ದಪ್ಪದ ಬೇಡ, ಈ ಥರ ಸಣ್ಣದ್ದು ಸಾಕು ಅಂತ ಹೇಳಿದೆ.
ಸರದ್ದು ಡಿಸೈನ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಸ್, ಶ್ರೀ ದೀಪಕ್ ಜುವೆಲ್ಸ್, ಟಿ ನರಸೀಪುರ ರೋಡ್, ಚಿಕ್ಕಳ್ಳಿ, ಮೈಸೂರು, ಇಲ್ಲ ತೊಗೊಂಡಿದ್ದು. ಸೊ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಯಿತಾ ಏನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.